ನಮಸ್ಕಾರ ವೀಕ್ಷಕರ ನಾನು ನನ್ನ ಫಿಟ್ನೆಸ್ ಕೆಟ್ಟರೆಗೂ ಹಾಗೂ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ಐದೇ ಇದು ಸಿಂಪಲ್ ಚೇಂಜಸ್ ನಿಮ್ಮ ಲೈಫಲ್ಲಿ ಮಾಡೋದ್ರಿಂದ ಹೇಗೆ ನೀವು ಹೆಲ್ದಿ ಆಗ್ತೀರಾ ಅಂತ ಅಂದ್ಬಿಟ್ಟು ಅದು ಏನು ಅದು ಯಾವ ಥರ ಸಿಂಪಲ್ ಚೇಂಜಸ್ಸು ಅಂತೆಲ್ಲ ಇವತ್ತು ನೋಡೋಣ ತಿಳ್ಕೊಳ್ಳೋಣ ಟೆಸ್ಕೋ ಬಟ್ ಗೈಸ್ ಎಷ್ಟು ಜನ ಅನ್ಕೊತಿರ್ಬೋದು ತುಂಬ ಜಾಸ್ತಿ ಎಕ್ಸಸೈಸ್ ಮಾಡೋದಕ್ಕೆ ಹೇಳ್ಬೋದು ಅಥವಾ ತುಂಬ ಸಪ್ಲಿಮೆಂಟ್ಸ್ ತೊಗೊಳ್ಳೋದಕ್ಕೆ ಅಥವಾ ತುಂಬ ಮೆಡಿಸಿನ್ಸ್ ತಿನ್ನೋದಕ್ಕೆ ಈ ಮೆಡಿಸಿನ್ ಆ ಮೆಡಿಸಿನ್ ಅಂತ ಅನ್ಕೊಂತಿರ್ಬೋದು ಬಟ್ ಅದೆಲ್ಲದಕ್ಕಿಂತ ತುಂಬ ಸಿಂಪಲ್ ಆಗಿರೋ ಚೇಂಜಸ್ ನಾನು ಹೇಳ್ತಿದ್ದೀನಿ ತುಂಬ ಬೇಸಿಕ್ ಚೇಂಜಸ್ ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ಟಾಪಿಕ್ನ ಮುಂದುವರ್ಸೋಣ ಸೊ ಮೊದಲನೇ ಚೇಂಜ್ ಏನು ಅಂತ ಅಂದರೆ ನೀರನ್ನ ಎಷ್ಟು ಕುಡಿಬೇಕು ಅಂತ ತಿಳ್ಕೊಬೇಕು ಓಕೆ ಸೊ ಗಂಡು ಮಕ್ಕಳಾಗಿದ್ದರೆ ನಾಲ್ಕಿಂದ ಐದು ಲೀಟ್ರು ಹೆಣ್ಮಕ್ಳಾಗಿದ್ದರೆ ಮೂರರಿಂದ ನಾಲ್ಕು ಲೀಟ್ರ್ ಎಷ್ಟೊಂದು ಜನ ನಾವು ಅನ್ಕೊತಿರ್ತೀರಿ ನಾನು ತುಂಬ ಜಾಸ್ತಿ ನೀರೇ ಕುಡಿದೀನಿ ನನ್ನ ಬಾಡಿ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತಿದ್ದೀನಿ ಅಂತ ಅನ್ಕೊತೀನಿ ಅಂತ ಬಟ್ ನೀವು ಯಾವಾಗ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅವಾಗಲೇ ನಿಮ್ಗೆ ಗೊತ್ತಾಗೋದು ಅದಕ್ಕೆ ಒಂದು ಲೀಟ್ರ್ ಬಾಟಲ್ನ ತಗೊಂಡು ಯಾವಾಗಲೂ ನಿಮ್ಮ ಜೊತೆ ಕ್ಯಾರಿ ಮಾಡಿ ನೀರು ಕ್ಯಾರಿ ಮಾಡೋದ್ರೊಳಗಡೆ ತಪ್ಪಿಲ್ಲ ತುಂಬ ಈಚೆ ಹೋಗಿ ನೀವು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ಬಾಟಲ್ ನೀಸ್ಕೊಂಡು ಕುಡಿಯೋ ಬದಲು ನೀವು ನಿಮ್ಮ ಮನೆ ನೀರನ್ನೇ ನೀವು ಕ್ಯಾರಿ ಮಾಡ್ಕೊಳ್ಳಿ ಅದರಿಂದ ತುಂಬ ನಿಮಗೆ ಒಳ್ಳೆಯದು ಓಕೆ ಸೊ ಮೂರಿಂದ ನಾಲ್ಕು ಲೀಟ್ರ್ ಹೆಣ್ಮಕ್ಳಿಗೆ ನಾಲ್ಕಿಂದ ಐದು ಲೀಟ್ರ್ ಗಂಡು ಮಕ್ಕಳಿಗೆ ಅಕಸ್ಮಾತ್ ನೀವೇನಾದ್ರೂ ಎಕ್ಸಸೈಸ್ ಮಾಡ್ತಿದ್ದೀನ ಅಂತ ಅಂದರೆ ಒಂದಿಲ್ಲ ಒಂದೂವರೆ ಲೀಟ್ರ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಓಕೆ ಸೊ ಯಾವತ್ತೇ ಆಗಲಿ ತುಂಬ ಜಾಸ್ತಿ ನೀರು ಕುಡಿದ್ರೆ ಏನು ತಪ್ಪಿಲ್ಲ ಎಷ್ಟೊಂದು ಜನ ಅನ್ಕೊತಿರ್ತಾರೆ ನೈಟ್ ಆಗಿದ ತಕ್ಷಣ ನೀರು ಕುಡಿಯೋದನ್ನು ನಿಲ್ಲಿಸ್ಬಿಡಿ ಅದು ಇದು ಅಂತ ಅದೆಲ್ಲ ತುಂಬ ಸುಳ್ಳು ಓಕೆ ಸೊ ಏನಕ್ಕೆ ಅಂತ ಅಂದರೆ ನೀವು ಯಾವಾಗ ನೀರು ತುಂಬ ಜಾಸ್ತಿ ಕುಡಿತಿರ್ತಿರೋ ಆವಾಗ ಕಿಡ್ನಿ ಮೇಲೆ ತುಂಬ ಕಮ್ಮಿ ಟೆನ್ಷನ್ ಮತ್ತು ಲಿವರ್ ಮೇಲೆ ತುಂಬ ಕಮ್ಮಿ ಟೆನ್ಷನ್ ಅಥವಾ ಸ್ಟ್ರೆಸ್ ಬೀಳ್ತಿರುತ್ತೆ ಓಕೆ ಸೊ ಏನಾಗ್ತಿರುತ್ತೆ ಅಂತಂದರೆ ನಮ್ಮ ಬಾಡಿ ಅಲ್ಲಿರೋಂಥ ಟಾಕ್ಸಿನ್ಸ್ನ ಫ್ಲಶ್ ಮಾಡ್ತಾನೆ ಇರಬೇಕು ಓಕೆ ಸೊ ಅದು ಕಿಡ್ನಿ ಮಾಡ್ತಿರುತ್ತೆ ಸೊ ಯಾವಾಗ ಕಿಡ್ನಿ ಏಕ್ವಿಯಸ್ ಮೀಡಿಯಮ್ ಒಳಗಡೆ ಇರಲ್ವೋ ಅಂದರೆ ಜಾಸ್ತಿ ಬಾಡಿ ಒಳಗಡೆ ನೀರಿರಲ್ವೋ ಆವಾಗ ನಮ್ಮ ಬಾಡಿ ಪ್ಯೂರ್ ಮಾಡೋದಕ್ಕೆ ಲಿವರ್ಗೆ ಸಿಗ್ನಲ್ಸ್ ಕೊಡುತ್ತೆ ಓಕೆ ಸೊ ಲಿವರ್ ಮೇಲೆ ತುಂಬ ಜಾಸ್ತಿ ಟೆನ್ಷನ್ ಮತ್ತು ಸ್ಟ್ರೆಸ್ ಬರುತ್ತೆ ಆ ಟೈಮ್ ಒಳಗಡೆ ಸೊ ಯಾವಾಗ ನಾವು ಜಾಸ್ತಿ ನೀರು ಕುಡಿತಿರ್ತೀರೋ ಆವಾಗ ಈ ಪ್ರಾಬ್ಲಮ್ ಬರೋದೇ ಇಲ್ಲ ಸೊ ನೀರನ್ನ ಜಾಸ್ತಿ ಕುಡೀರಿ ಮತ್ತು ಇನ್ನೊಂದು ವಿಷಯ ಏನು ಮರಿಬಾರ್ದು ಅಂತಂದರೆ ನಮ್ಮ ಬಾಡಿ ಸೆವೆಂಟಿ ಪರ್ಸೆಂಟ್ ವಾಟರ್ ಎಪ್ಪತ್ತು ಶೇಕಡ ನೀರೇ ಇದೆ ಸೊ ನೀರನ್ನ ಯಾವತ್ತು ಯಾವಾಗಲೂ ಕುಡೀರಿ ಏನು ಪ್ರಾಬ್ಲಮ್ ಇಲ್ಲ ಊಟ ಆಗಿದ ತಕ್ಷಣ ಕುಡಿಬೇಕು ಅಂತ ಇಲ್ಲ ಏನಕ್ಕೆ ಅಂದರೆ ಡೈಜೆಷನ್ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಸೊ ಊಟ ಆಗಿ ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಅದುವರೆಗೂ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಸಿಪ್ ಮಾಡ್ತೀರಿ ಎರಡನೇ ಸಿಂಪಲ್ ಚೇಂಜ್ ಏನು ಅಂತ ಅಂದರೆ ಲೈಟಾಗಿ ಸ್ಯಾಲೆಡ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ನಿಮ್ಮ ಡೈಲಿ ಆ್ಯಕ್ಟಿವಿಟಿ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡೈಲಿ ಡಯೆಟ್ ಒಳಗಡೆ ಓಕೆ ಸೊ ಅದೇನು ಮಾಡುತ್ತೆ ಅಂದರೆ ವೈಟಮಿನ್ಸ್ ಮತ್ತು ಮಿನ್ರಲ್ಸ್ ಎಷ್ಟೊಂದು ಜನ ಅದ್ರ ಬಗ್ಗೆ ಯೋಚನೆನೇ ಮಾಡೋಲ್ಲ ಎಲ್ಲರೂ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟು ವಾಟರ್ ಫೈಬರ್ ಅದನ್ನು ಮಾತ್ರ ಚಿಂತೆ ಮಾಡ್ತಾರೆ ಬಟ್ ಈ ವೈಟಮಿನ್ಸ್ ಮತ್ತು ಮಿನರಲ್ಸ್ ಏನಿದೆಯೋ ತುಂಬಾ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ ಅದೊಂದು ಸ್ವಲ್ಪ ಸಿಗ್ನಲ್ಸ್ ಕೊಡ್ತಿರುತ್ತೆ ಅದು ಅದಿಲ್ಲದೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ಕೆಲಸನೇ ಮಾಡೋದಕ್ಕಾಗಲ್ಲ ಹೆಂಗಂತಂದರೆ ವೈಟಮಿನ್ ಬಿ ಇಲ್ಲ ಅಂತಂದರೆ ಮೆಟಾಬೋಲಿಸಮ್ ಪ್ರಾಬ್ಲಮ್ ಬರುತ್ತೆ ವೈಟಮಿನ್ ಸಿ ಇಲ್ಲ ಅಂತಂದರೆ ಇಮ್ಯುನಿಟಿ ಪ್ರಾಬ್ಲಮ್ಸ್ ಎಲ್ಲನೂ ಬರುತ್ತೆ ಓಕೆ ಸೊ ಏನು ಮಾಡಬೇಕು ಅಂತಂದರೆ ಲೈಟಾಗಿ ಒಂದು ಸ್ವಲ್ಪ ಸ್ಯಾಲೆಡ್ಸ್ ಈ ಥರ ತರಕಾರೀಸ್ ಏನಿರ ತರಕಾರಿಗಳೇನಿರುತ್ತೆ ಅಂತಂದರೆ ಕುಕ್ಕುಂಬರು ಕ್ಯಾರೆಟು ಬೀನ್ಸು ಬಟಾಣಿ ಇಲ್ಲಾಂತಂದರೆ ಸೊಪ್ಪು ಈ ಥರ ಫ್ರೂಟ್ಸು ಇದನ್ನೆಲ್ಲ ನೀವು ಯಾವಾಗಲಾದರೂ ಒಂದು ಸತಿ ಊಟ ಊಟದ ಟೈಮ್ ಒಳಗಡೆ ನೀವು ಸ್ಯಾಲೆಡ್ ಮತ್ತು ವೆಜಿಟೇಬಲ್ಸ್ ತೊಗೊಬೋದು ಆಮೇಲೆ ಸ್ನ್ಯಾಕ್ಸ್ ಟೈಮ್ ಒಳಗಡೆ ನೀವು ಫ್ರೂಟ್ಸ್ ತೊಗೊಬೋದು ಇದನ್ನೆಲ್ಲ ಲೈಟಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟ್ ಒಳಗಡೆ ಅಟ್ಲೀಸ್ಟ್ ಒಂದು ನಾಲ್ಕಿಲ್ಲ ಐದು ದಿನ ಓಕೆ ಸೊ ಇದು ಮಾಡೋದ್ರಿಂದ ತುಂಬಾ ನಿಮ್ಮ ವೈಟಮಿನ್ಸ್ ಆ ಡೆಫಿಷಿಯನ್ಸಿ ಏನಿರುತ್ತೋ ಅದನ್ನೆಲ್ಲನು ನೀವು ಓವರ್ಕಮ್ ಸ್ಲೋ ಆಗಿ ಮಾಡ್ತಿರ್ತೀರಾ ಓಕೆ ಸೊ ಇದು ಎರಡನೇ ಚೇಂಜ್ ಮೂರನೇದಾಗಿ ಲೈಟಾಗಿ ಹೆಲ್ದಿ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದು ಯಾವುದೋ ಅಂತಂದರೆ ತುಪ್ಪ ಬೆಣ್ಣೆ ಆಮೇಲೆ ಈ ಥರ ಡ್ರೈ ಫ್ರೂಟ್ಸ್ ಏನಿದೆಯೋ ಪೀನಟ್ಸು ಆಲ್ಮಂಡ್ಸು ಕ್ಯಾಶು ಫಿಗ್ಸು ಇಲ್ಲ ಅಂಜೀರ್ ಅಂತ ಅಂತಾರೆ ಈ ತರ ಐಟಮ್ಸ್ ನೀವು ಯಾವಾಗ ನೀವು ಡೈಲಿ ಬಾರ್ನಿಂಗ್ ಇಲ್ಲ ಅಂತಂದರೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಒಂದು ಸತಿ ತಗೊಂಡ್ರೆ ನೀವು ಅದೇನಾಗುತ್ತೆ ಅಂತಂದರೆ ಲೈಟಾಗಿ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಬಾಡಿ ಒಳಗಡೆ ಅದೇನು ಮಾಡುತ್ತೆ ಅಂದರೆ ಯಾವುದು ಬ್ಯಾಡ್ ಫ್ಯಾಟಿ ಆಸಿಡ್ಸ್ ಇರುತ್ತೋ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೋ ಅದ್ರ ಅಗೇನ್ಸ್ಟ್ ಫೈಟ್ ಮಾಡ್ತಿರುತ್ತೆ ಒಂದು ಎರಡನೇದೇನಂತಂದರೆ ನಮ್ಮ ಹಾರ್ಟ್ ಮತ್ತು ಬ್ರೈನ್ ಹೆಲ್ತ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಏನಕ್ಕೆ ಒಮೆಗಾ ಸಿಕ್ಸ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಇರುತ್ತೆ ಓಕೆ ಸೊ ಸ್ಲೈಟಾಗಿ ಈ ನಟ್ಸ್ ಏನಿರುತ್ತೋ ಅದನ್ನು ನಿಮ್ಮ ಡಯಾಟ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದರಿಂದ ತುಂಬನೇ ತುಂಬ ಹೆಲ್ಪ್ ಆಗುತ್ತೆ ನಾಲ್ಕನೇದು ಏನು ಅಂತಂದರೆ ಲೈಟಾಗಿ ನಿಮ್ಮ ಫುಡ್ ಒಳಗಡೆ ಪ್ರೋಟೀನ್ ಇನ್ ಟೆಕ್ನ ಜಾಸ್ತಿ ಮಾಡ್ಕೊಳ್ಳಿ ಓಕೆ ಸೊ ಪ್ರೋಟೀನ್ ಸೋರ್ಸಸ್ ಏನು ಅಂತ ಹೇಳ್ತೀನಿ ಬಟ್ ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅಂತಲೂ ನಾನು ಹೇಳ್ತೀನಿ ಓಕೆ ಸೊ ವೆಜಿಟೇರಿಯನ್ಸ್ ಆಗಿದ್ದರೆ ಟೋಫು ಪನ್ನೀರ್ ಸೋಯ್ ಸೋಯಾ ಬೀನ್ಸ್ ಇಲ್ಲಾಂತಂದರೆ ಕಾಳುಗಳು ಲೆಂಟಿಲ್ಸ್ ಕಿಡ್ನಿ ಬೀನ್ಸ್ ಇದೆ ಇಲ್ಲ ಇಲ್ಲ ಇಲ್ಲಾಂತರೆ ಚೆನ್ನ ಚೋಲೆ ಈ ಥರ ಕಾಳುಗಳು ಆಮೇಲೆ ಸೋಯಾ ಮಿಲ್ಕ್ ಸೋಯಾ ಬೀನ್ ಸಾಯ್ ಚಂಕ್ಸ್ ಇದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಬೋದು ನೀವು ನಾನ್ ವೆಜಿಟೇರಿಯನ್ಸ್ ಆಗಿದರೆ ಹೆಗ್ಗು ಮೀಟ್ ಯಾವುದೇ ಮೀಟ್ ಮೀಟಾದ್ರೂ ಪರವಾಗಿಲ್ಲ ಫಿಶ್ ಆದ್ರೂ ಪರವಾಗಿಲ್ಲ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫೈಟಿ ಎಸ್ನಿಂದ ತುಂಬ ಜಾಸ್ತಿ ರಿಚ್ ಆಗಿರುತ್ತೆ ಓಕೆ ಸೊ ಇದನ್ನೆಲ್ಲ ನೀವು ದಿನ ತಿನ್ನಬೇಕಂತ ಇಲ್ಲ ಏನಕ್ಕೆ ಅಂತಂದರೆ ನೀವು ಒಂದು ಸ್ವಲ್ಪ ಲೈಟಾಗಿ ವೇರಿಯಂಟಾಗಿ ಫುಡ್ ತಿಂತಿರ್ಬೇಕಂದರೆ ಬೇರೆ ಬೇರೆ ಥರದ ಅಮೈನೋ ಆಸಿಡ್ಸ್ನ ನೀವು ಅಕ್ಯುಮ್ಯುಲೇಟ್ ಮಾಡ್ತಿರ್ಬೇಕು ಬಾಡಿ ಒಳಗಡೆ ಓಕೆ ಸೊ ಏನು ಮಾಡಬೇಕು ಅಂತಂದರೆ ಲೈಟಾಗಿ ವಾರಕ್ಕೆ ಮೂರಿಲ್ಲ ನಾಲ್ಕು ದಿನ ಅಟ್ಲೀಸ್ಟ್ ಓಕೆ ಸೊ ಏಳು ದಿನ ತಿನ್ನಬೇಕು ಅಂತಂದರೆ ಒಂದೇ ಒಂದು ಮೀಲ್ ಒಳಗಡೆ ಯಾವುದಾದ್ರು ತಿನ್ನಿ ಅದು ಓಕೆ ಇಲ್ಲ ಅಂತಂದರೆ ತುಂಬ ಜಾಸ್ತಿ ಅಸಿಡಿಕ್ ಆಗೋಗುತ್ತೆ ನಿಮ್ಮ ಬಾಡಿ ಓಕೆ ಸೊ ಈ ಥರ ಪ್ರೋಟೀನ್ ಸೋರ್ಸಸ್ನ ನೀವು ಎಲ್ಲನೂ ನಾವು ಮುದ್ದೆ ತಿಂತೀರಿ ಆಮೇಲೆ ನಾವು ಚಪಾತಿ ತಿಂತೀರಿ ರೈಸ್ ತಿಂತೀರಿ ಆಮೇಲೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ತಿಂತೀರಿ ಬಟ್ ನಾವು ನಮ್ಮ ಅಜ್ಜಿ ತಾತ ಅವ್ರ ಮುತ್ತಾತ ಆ ಕಾಲ್ದವ್ರನ್ನ ನೋಡಿದ್ರೆ ಅವ್ರು ಏನೇ ತಿಂತಿದ್ರು ಅದ್ರ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಪ್ರೋಟೀನ್ ಸೋರ್ಸನ್ನ ಇಟ್ಕೊತಿದ್ರು ಓಕೆ ಸೊ ಮುದ್ದೆ ಜೊತೆ ಬಸ್ಸಾರ್ ಮಾಡಿದ್ರ ಜೊತೆ ಸ್ವಲ್ಪ ಕಾಳುಗಳು ಅಕ್ಕಿ ಹುಚ್ಚೇಳ ಚಟ್ನಿ ಮತ್ತು ಇನ್ನೊಂದು ಸ್ವಲ್ಪ ಏನೋ ಒಂಥರ ಪಲ್ಯ ಡಿಫ್ರೆಂಟಾಗಿರೋಂಥದ್ದು ಜೋಳದ ರೊಟ್ಟಿ ಜೊತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ ಅದೆಲ್ಲ ಕಾಳುಗಳಿಂದ ಮಾಡ್ತಿದ್ರು ಸೊ ಅವ್ರು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಲೈಟಾಗಿ ಬ್ಯಾಲೆನ್ಸ್ಡ್ ಆಗಿತ್ತು ಅವ್ರ ಫುಡ್ಡು ಆಮೇಲೆ ಆ ಆವಾಗ ಮಾಡ್ತಿದ್ದು ಬೆಳೆಸ್ತಿದ್ದಂಥ ಫುಡ್ ಒಂದು ಸ್ವಲ್ಪ ಜಾಸ್ತಿ ನ್ಯೂಟ್ರಿಯೆಂಟ್ ಆಗಿತ್ತು ಓಕೆ ಸೊ ನೀವು ನೀವೇನು ತಿಂತಿದ್ದೀರಾ ಅದರೊಳಗಡೆ ಒಂದು ಸ್ವಲ್ಪ ಲೈಟ್ ಪ್ರೋಟೀನ್ ಸೋರ್ಸಸ್ನ ನೀವು ಯಾವಾಗ ಅಪ್ ಮಾಡ್ಕೊತಿರೋ ಅವಾಗೂ ನಿಮಗೆ ಒಂದು ಸ್ವಲ್ಪ ಹೆಲ್ದಿಯರ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂತಂದರೆ ಅದೊಂದು ಸ್ವಲ್ಪ ನಿಮ್ಮ ಬಾಡಿನ ಆ ಮಸಲ್ ಮಾಸ್ ಏನಿದೆ ಆಮೇಲೆ ನಿಮ್ಮ ಮೆಟಬೋಲಿಕ್ ರೇಂಜ್ ಏನಿದೆ ಅದನ್ನೆಲ್ಲನು ವೇರಿ ಮಾಡ್ತಾ ಇರುತ್ತೆ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಐದನೇದು ಮತ್ತೆ ತುಂಬ ಸಿಂಪಲ್ ಆಗಿರೋ ಚೇಂಜ್ ಏನು ಅಂತ ಅಂದರೆ ಲೈಟಾಗಿ ಎಕ್ಸರ್ಸೈಸ್ ಮಾಡಿ ಎಷ್ಟು ಜನ ಅನ್ಕೊತರು ಅಗುರು ನನ್ನ ಗುರು ಬೆಳಗ್ಗೆ ಎದ್ದಿದ ತಕ್ಷಣ ಆಫೀಸ್ಗೆ ಹೋಗ್ತೀನಿ ಆಫೀಸಿಂದ ಮನೆಗೆ ಬರ್ತೀನಿ ಕೆಲಸ ಇರುತ್ತೆ ವಾಪಸ್ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹೊಳು ಇದೆಲ್ಲನು ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ನಿಮ್ಮ ಹೆಲ್ತ್ಗೋಸ್ಕರ ನೀವೇನು ಮಾಡ್ತಿಲ್ಲ ಅಂತಂದರೆ ತುಂಬ ತಪ್ಪು ಮಾಡ್ತೀರೋ ಓಕೆ ಲೈಟಾಗಿ ಜಾಸ್ತಿ ಏನಿಲ್ಲ ಐದು ನಿಮಿಷ ಇದ್ರೆ ಐದು ನಿಮಿಷ ಹತ್ತು ನಿಮಿಷ ಇದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಇದ್ರೆ ಹದಿನೈದು ನಿಮಿಷ ಇದಕ್ಕಿಂತ ಜಾಸ್ತಿ ಇದ್ದರೆ ನೀವು ಹೋಗಿ ಜಿಮ್ ಒಳಗಡೆ ಆರಾಮಾಗಿ ಎಕ್ಸಸೈಸ್ ಮಾಡಿ ಮೂವತ್ತಿನ ಮೂವತ್ತೈದು ನಲ್ವತ್ತೈದು ನಿಮಿಷ ಮೇಲೆ ವಾಪಸ್ ಬನ್ನಿ ಓಕೆ ಸೊ ಲೈಟಾಗಿ ನಿಮ್ಮ ಕೈಲಿ ಎಕ್ಸರ್ಸೈಸ್ ಆಗಲ್ಲ ಏನೂ ಗೊತ್ತಿಲ್ಲ ಅಂತಂದರೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಲೈಟಾಗಿ ಜಾಗಿಂಗ್ ಮಾಡಿ ಅದಾದಮೇಲೆ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯೋಗಾಸನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಲೈಟಾಗಿ ಆಸನ ಸೆಲ್ಲ ಪ್ರಾಕ್ಟೀಸ್ ಮಾಡಿ ಇದೆಲ್ಲ ಆದಮೇಲೆ ಲೈಟಾಗಿ ನಿಮ್ಮ ಬಾಡಿ ಒಂದು ಸ್ವಲ್ಪ ಕಂಡೀಷನಲ್ಲಿ ಬಂದಿರುತ್ತೆ ಅದಾದಮೇಲೆ ಬೇಕಾದ್ರೆ ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಇಲ್ಲ ಜಿಮ್ಮಿಗೆ ಹೋಗ್ಬೋದು ಓಕೆ ಸೊ ಬಟ್ ಮೇನ್ ಪಾಯಿಂಟ್ ಏನು ಅಂತಂದರೆ ಲೈಟಾಗಿ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು ಏನಕ್ಕೆ ಅಂತ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಇವಾಗ ನಿಮ್ಮ ಹಾರ್ಟ್ ರೇಟ್ ಒಂದು ಸಿಕ್ಸ್ಟಿ ಇಲ್ಲ ಸಿಕ್ಸ್ಟಿ ಫೈವ್ ಒಳಗಡೆ ದಿನ ಬೀಟ್ಸ್ ಒಂದು ನಿಮಿಷಕ್ಕೆ ಬಡ್ಕೊತಾ ಇರುತ್ತೆ ಓಕೆ ಬಡ್ಕೊತಿರುತ್ತೆ ಅಂತೆಲ್ಲ ಹೊಡೀತಿರುತ್ತೆ ಓಕೆ ಸೊ ಅದನ್ನು ನೀವು ಯಾವಾಗ ಒಂದು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗಿ ನೀವು ಟ್ರೈನ್ ಮಾಡಿ ವಾಪಸ್ ತೊಗೊಂಡ್ಬರ್ತಿರೋ ಆವಾಗ ತುಂಬ ಈಸಿ ಅನಿಸುತ್ತೆ ಎಕ್ಸಾಮ್ಗೆ ನಾವು ಓದಿ ವಾಪಸ್ ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಓದ್ಬಿಟ್ಟು ನಾವು ವಾಪಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದ್ರೆ ನಮ್ಗೆ ಸ್ವಲ್ಪ ಈಸಿ ಅನಿಸುತ್ತಲ್ಲ ಅದೇ ಥರನೇ ಸೇಮು ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟ್ ಒಳಗಡೆ ನಾವು ನಾರ್ಮಲ್ ಆಗಿದ್ದು ಅದನ್ನು ಹಂಡ್ರೆಡ್ ಬೀಟ್ಸಿಗೆ ತೊಗೊಂಡೋಗಿ ಒಂದು ಸ್ವಲ್ಪ ಲೈಟಾಗಿ ಟ್ರೈನ್ ಮಾಡಿ ವಾಪಸ್ ತೊಗೊಂಡ್ಬಂದು ದಿನ ಚರಾ ನಾವು ಮಾಡಿಸ್ತಾ ಇದ್ದರೆ ನಮ್ಮ ಬಾಡಿ ಒಳಗಡೆ ತುಂಬ ಆಗಿ ಮಾಡುತ್ತೆ ಒಬ್ಬಿಯಸ್ಲಿ ಸೊ ಲೈಟಾಗಿ ಎಕ್ಸಸೈಸ್ ಮಾಡಲೇಬೇಕು ಇದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬಿಡಿ ಇದು ಐದು ಸಿಂಪಲ್ ಮತ್ತು ಎಫೆಕ್ಟಿವ್ ಚೇಂಜಸ್ಸು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿನೇನೆ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಏನಕ್ಕೆ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ದಿಸ್ ಈಸ್ ರಘು ಸೈನಿಂಗ್ ಆಫ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ Love you all.